Hi friends, welcome back to my channel Geeta's Cooking Club. Friends, Gobi Manchuri andre yari tagana ishtagala ide chik makkalinda idkondu vayasada hiriyaravargu Gobi Manchurina astu ishtapattu tintare. Restaurant shailiyalli Gobi Manchuriyanna manele hege ready maadkolodu anta ivattin video dalli torisukorta idini. Banni video na shuru madona. Modlige nanu illi 250 gram nashtu gobi na tagondu clean maadi sansandagi cut maadi idkondidini. Iga gas na on maadkondu one pan idkondu adakke ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ನಂತರ ಅದೇ ಪ್ಯಾನ್ಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನೀರಲ್ಲಿ ಉಪ್ಪನ್ನು ಸೇರಿಸಿ ಗೋಬಿನ ಒಂದು ನಿಮಿಷ ಬಾಯ್ಲ್ ಮಾಡ್ಕೋಬೇಕಾಗತ್ತೆ. ಅಂದರೆ ಗೋಬಿ ಕ್ಲೀನ್ ಆಗುತ್ತೆ, ಹಾಗೆ ಸ್ವಲ್ಪ ಸಾಫ್ಟ್ ಕೂಡ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಗೋಬಿ ಮಂಚೂರಿ ಫುಲ್ ಡ್ರೈ ಆಗಿ ಬರೋದಿಲ್ಲ, ಸಾಫ್ಟ್ನೆಸ್ ಆಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ರೀತಿ ಒಂದು ನಿಮಿಷ ನಾನು ಇಲ್ಲಿ ಕುದಿಸ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ ಒಂದು ಸ್ವಲ್ಪ ಸಾಫ್ಟ್ನೆಸ್ ಬಂದಿದೆ. ಇದನ್ನು ನೀರಿಂದ ಸಪ್ರೇಟ್ ಮಾಡ್ಕೊಳ್ಳೋಣ. ಸಪ್ರೇಟ್ ಮಾಡ್ಕೊಂಡಿದ್ದಾಗಿದೆ. ಇದನ್ನು ಒಂದು 5 ನಿಮಿಷ ತಣ್ಣಗಾಗಲಿಕ್ಕೆ ಇಟ್ಬಿಡೋಣ. ಈಗ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಇಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ನಷ್ಟು ಕಾರ್ನ್ ಫ್ಲೋರನ್ನು ಹಾಕ್ತಾಯಿದ್ದೀನಿ. ಅದೇ ಕಪ್ನಿಂದ 1 ಕಪ್ನಷ್ಟು ಮೈದಾನ ಹಾಕ್ತಾ ಇದ್ದೀನಿ. ಇಲ್ಲಿ ಎರಡನ್ನೂ ಕೂಡ ಈಕ್ವಲ್ ಕ್ವಾಂಟಿಟಿಯಲ್ಲಿ ಹಾಕಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಇವೆಲ್ಲವನ್ನು ಹಾಕಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ತೆಳಗೆ ಮಾಡ್ಕೋಬೇಡಿ. ಈ ಹದಕ್ಕೆ ನಾನು ಇಲ್ಲಿ ಕಲಸಿಟ್ಕೊಂಡಿದ್ದೀನಿ ನೋಡಿ. ಇವಾಗ ಇದಕ್ಕೆ ಆಗಲೇ ಬಾಯ್ಲ್ ಮಾಡ್ಕೊಂಡಿರೋ ಗೋಬಿನ ಸೇರಿಸಿ ಮತ್ತೆ ಒಂದ್ಸಲ ಮಿಕ್ಸ್ ಮಾಡ್ತಾ ಇದ್ದೀನಿ. ನಿಮಗೆ ತೆಳಗೆ ಅನಿಸಿದರೆ ಒಂದು ಸ್ವಲ್ಪ ಕಾರ್ನ್ ಫ್ಲೋರನ್ನು ಆ್ಯಡ್ ಮಾಡಿ ಸ್ವಲ್ಪ ಸ್ವಲ್ಪ ಈ ರೀತಿ ಹಿಟ್ಟು ತೆಳಗೆ ಅನಿಸಿದರೆ ಸ್ವಲ್ಪನೇ ಆ್ಯಡ್ ಮಾಡಲಿ. ನಾನು ಸ್ವಲ್ಪ ಇಲ್ಲೇ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ. ಇವಾಗ ಇದು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಕರೀಲಿಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದ ನಂತರ ಕಲಸಿಟ್ಕೊಂಡಿರೋ ಗೋಬಿಸ್ನೆಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗ್ಯಾಸ್ನ ಮೀಡಿಯಂ ಫ್ಲೇಮ್ನೆಲ್ಲ ಇಟ್ಕೊಂಡು ಹಾಕ್ಕೊಳ್ಳಿ. ಹಾಕಿದ ನಂತರ ಹೈ ಫ್ಲೇಮ್ನಲ್ಲಿಟ್ಟು ಫ್ರೈ ಮಾಡಿ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿಯಾಗಿ ಇದು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ. ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ಇನ್ನೊಂದ್ಸಲ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇದು ಕೂಡ ರೆಡಿಯಾಗಿದೆ. ಮತ್ತು ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಹೆಚ್ಚಿಟ್ಕೊಂಡಿರೋ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋ 2 ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿನ ಸಣ್ಣಗೆನೇ ಹೆಚ್ಕೋಬೇಕಾಗುತ್ತೆ. ನಂತರ ಇದಕ್ಕೆ 2 ಕ್ಯಾಪ್ಸಿಕಮ್ನ ಹಾಕ್ತಾ ಇದ್ದೀನಿ, ಅಂದರೆ ಡೊಣ್ಗಾಯಿ ಅಂತ ನಾವೇನು ಕರಿತೀವಿ ಅದನ್ನು ಹಾಕ್ತಾ ಇದ್ದೀನಿ. ಇದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಇದನ್ನು ಸೇರಿಸೋದ್ರಿಂದ. ಇದನ್ನು 1-2-3 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ ಈಗ ಇಲ್ಲಿ ಒಂದು ಸ್ವಲ್ಪ ಕೆಂಪಾಗಿದೆ. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಟೊಮ್ಯಾಟೊ ಮತ್ತು ಚಿಲ್ಲಿ ಸಾಸ್ ಮಿಕ್ಸ್ ಇರೋದನ್ನು ಸೇರಿಸ್ತಾ ಇದ್ದೀನಿ. ನಂತರ 2 ಟೇಬಲ್ ಸ್ಪೂನ್ ಸೋಯಾ ಸಾಸನ್ನು ಕೂಡ ಸೇರಿಸ್ತಾ ಇದ್ದೀನಿ. 1/2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀಸ್ಪೂನ್ ಪೆಪ್ಪರ್ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು. ಪೆಪ್ಪರ್ ಪೌಡರನ್ನು ಸೇರಿಸೋದ್ರಿಂದ ಗೋಬಿ ಅಷ್ಟೇ ಸ್ಪೈಸಿ ಆಗಿರುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ ಈ ರೀತಿಯಾಗಿದ್ದು ರೆಡಿಯಾಗಿದೆ. ಇಲ್ಲಿ ಒಂದು ರೆಸ್ಟೋರೆಂಟ್ ಶೈಲಿಯಲ್ಲಿ ಒಂದು ಸೀಕ್ರೆಟ್ ಟಿಪ್ ಏನಪ್ಪ ಅಂತಂದರೆ, ನಾವಿಲ್ಲಿ 1 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರನ್ನು ತೊಗೊಂಡು ಅದಕ್ಕೆ ನೀರನ್ನು ಹಾಕಿ ಅದು ಕ್ರೀಮ್ ಬೇಸ್ ಬರೋವರೆಗೂ ಕಲಸ್ಕೊಂಡು ಅದನ್ನು ನಾನಿಲ್ಲಿ ಮಸಾಲೆಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು ಸೀಕ್ರೆಟ್ ಟಿಪ್ಪು
ಈ ರೀತಿ ಮಾಡೋದ್ರಿಂದ ಗೋಬಿ ತುಂಬ ಟೇಸ್ಟಿಯಾಗಿ ಬರುತ್ತೆ, ಅಷ್ಟೇ ಕ್ರೀಮಿಯಾಗಿ ಕೂಡ ಬರುತ್ತೆ. ಕಾರ್ನ್ ಫ್ಲೋರ್ ಹಾಕಿದ ತಕ್ಷಣ ಜಾಸ್ತಿ ಫ್ರೈ ಮಾಡೋದು ಬೇಡ, ಗಟ್ಟಿಯಾಗುತ್ತೆ. ಆ ಕಾರಣಕ್ಕೆ ನಾವಿಲ್ಲಿ ಗೋಬಿನ ಸೇರಿಸ್ಕೊಳ್ಳೋಣ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಈಸಿ ಇದೆ ಫ್ರೆಂಡ್ಸ್. ನಾವು ನಮಗೆ ಸಣ್ಣ ಪುಟ್ಟ ಬದಲಾವಣೆಗಳಿರುತ್ತೆ, ಅದು ಗೊತ್ತಿರೋದಿಲ್ಲ. ಅದನ್ನು ಬಿಟ್ಟು ನಾವು ತಿನ್ಬೇಕನ್ಸಿದ್ರೆ ಹೋಟೆಲ್ಗೆ ಹೋಗ್ತೀವಿ, ಅದ್ರ ಬದಲು ಈ ರೀತಿ ನಾವು ರೆಡಿ ಮಾಡ್ಕೋಬೋದು. ನೋಡ್ತಾ ಇದ್ದೀರಾ ಇಲ್ಲಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿ ಬಂದಿದೆ. ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡ್ಕೋಬೋದು, ನಿಮ್ಮ ಮಕ್ಕಳಿಗೆ ಖಂಡಿತ ಇಷ್ಟ ಆಗುತ್ತೆ. ಖಂಡಿತ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.